ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿ ರಂಜಾನ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಮುಸ್ಲಿಂ ಬಾಂಧವರಿಂದ ಸಂಭ್ರಮ ಸಡಗರದಿಂದ ರಂಜಾನ್ ಹಬ್ಬ ಆಚರಣೆ. ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿ ಮುಸ್ಲಿಂ ಬಾಂಧವರಿಂದ ಸಂಭ್ರಮ ಮತ್ತು ಸಡಗರದಿಂದ ರಂಜಾನ್ ಹಬ್ಬ ಆಚರಿಸಲಾಯಿತು. ಮಾಜಿ ಮಂತ್ರಿಗಳಾದ ಹಾಗೂ ಹಾಲಿ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ಅವರು ಮುಸ್ಲಿಂ ಬಾಂಧವರಿಗೆ ಪರಸ್ಪರ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರು ಮೆರವಣಿಗೆ ಮುಖಾಂತರ ಊರ ಹೊರಗಡೆ ಇರುವ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. आसान करना है तो अल्लाह के रसूल की जिंदगी को देखना है नहीं? अल्लाह ताला हम सबको कई बातों पर अमल करने वाला बनाए. ये नमाज वाजिब है, बाकी पांच नमाजें या उसके साथ छठी नमाज उतर भी मिला लो वो नमाजें फर्ज हैं. इस नमाज के न पढ़ने से अल्लाह तबारक व तआला के पास तौबा करने से अल्लाह माफ कर देता, लेकिन पांच नमाज तो उसके कजा करना जरूरी है नहीं? तो इसीलिए मेरे अजीज साथी और जितने भी साथी हैं, इसके अंदर बहुत से ऐसे भी साथी हैं कि जिनसे रोजा न हुआ किसी और वजह से हो सकता है, कि अल्लाह ने मौका दिया था आगे आए. الله أكبر ಹಾಗೂ ನಿಡಗುಂದಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಂಗಮೇಶ್ ಬಳಗಾರ್, ಪಟ್ಟಣ ಪಂಚಾಯಿತಿ ಹಾಲಿ ಸದಸ್ಯರಾದ ನಬೀರ್ ಸೂಲ್ ಬಾನ್ಕಾರ್, ಯೂಸುಫ್ ಜೈನಾಪುರ್, ಡಾಕ್ಟರ್ ಕೆ ಗುಡ್ನಾಳ್, ಇಮಾಮ್ ಸಾಲಿಮನಿ, ರಂಜಾನ್ ನದಾಫ್ ಇತರರು ಭಾಗಿಯಾಗಿದ್ದರು. ಹಾಗೂ ಮುಸ್ಲಿಂ ಮುಖಂಡರಾದ ಎಂಎಂ ಮುಲ್ಲಾ, ಮೌಲಾ ಸಾಬ್ ಅತ್ತಾರ್, ಬುಡ್ಡಾ ಸಾಬ್ ಬಾನ್ಕಾರ್, ನಬೀ ರಸೂಲ್ ಬಾನ್ಕಾರ್, ಯೂಸುಫ್ ಜೈನಾಪುರ್, ಇಮಾಮ್ ಸಾಲಿಮನಿ, ರಂಜಾನ್ ನದಾಫ್ ಮತ್ತು ಇನ್ನಿತರ ಮುಸ್ಲಿಂ ಮುಖಂಡರು ಸೇರಿಕೊಂಡು ಜಾಮಿಯಾ ಮಸೀದಿಯಿಂದ ಈದ್ಗಾ ಮೈದಾನದವರೆಗೆ ಮೆರವಣಿಗೆ ಜರುಗಿತು. ಹಾಗೂ ಪರಸ್ಪರ ಮುಸ್ಲಿಂ ಬಾಂಧವರು ಧರ್ಮ ಇನ್ಸಾನ್ ಹೋ ತೋ ಹರ್ ಜಗ ಜಾನಾ ಯೇ ಮೇರಾ ಫರ್ಜ್ ಹೈ ಕ್ಯೂಂಕಿ ರಂಜಾನ್ ಕಾ ಮಹೀನಾ ಕಿತ್ನಾ ಕೀಮತಿ ಮಹೀನಾ ಹೈ ತೋ ತಮಾಮ್ ಮುಸಲ್ಮಾನ್ ಜೋ ಸಮಜ್ತೇ ರಂಜಾನ್ ಸಿರ್ಫ್ ಉನ್ಕೆ ಲಿಯೇ ಹೈ. ತೋ ಮೇರೇ ಘರ್ ಮೇ ಮೇರಾ ಏಕ್ ಬಡಾ ಭಾಯಿ ಹೈ, आज तक रमजान नहीं चुकाया इंसान, ये चुकाए रहेंगे होगा, रमजान नहीं चुकाया आज तक, रोजा करते ही रहता मजहब ताली नहीं. जिसके दिल में नेक काम करने की एक उम्मीद रखता है तो अल्लाह के घर तक पहुंचने का एक इरादा रहता है, तो हर इंसानियत के काम वो पूरा करते ही जाता है. यूक्रेन का देखना पड़ता है, जो हालात अभी चल रहे हैं यूक्रेन में, करोड़ों लोग अभी देश छोड़ के भाग गए और देश भी नहीं बचा. तो इससे हालात में मोहम्मद पैगंबर को याद करना बहुत ज़रूरी है, इसी के साथ बसवन्ना को भी याद करना ज़रूरी है. तो ऐसे एक दिन में आज रमज़ान आ गया, तो सबको दोबारा मैं रमज़ान की मुबारकबाद देता हूँ. और आपकी तरफ से सिख इस्लाम ने इंसानियत कौम की हिफाजत करने की एक नेक तौफीक का अल्लाह तुमको फरमाए, इतना ही मैं गुजारिश करता हूँ अल्लाह से. और ऐसे मौके पे मुझे पहली दफा निडगुंदी को आना पड़ा. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.